ಲಾಕ್ಡೌನ್ ನಡುವೆಯೂ ಭಾರತೀಯರಿಗೆ ಪ್ರತಿದಿನ ಬ್ಯಾಡ್ ನ್ಯೂಸ್ ಎದುರಾಗ್ತಿದೆ. ಮೊನ್ನೆಯಷ್ಟೇ ಖ್ಯಾತ ಬಾಲಿವುಡ್ ನಟ ಇರ್ಫಾನ್ ಖಾನ್ ನಮ್ಮನ್ನೆಲ್ಲ ಅಗಲಿದ್ದಾರೆ. ನಂತರ ಒಂದೇ ದಿನಕ್ಕೆ ಬಾಲಿವುಡ್ನ ಮತ್ತೊಬ್ಬ ಖ್ಯಾತ ನಟ ರಿಷಿ ಕಪೂರ್ ಇಹಲೋಕ ತ್ಯಜಿಸಿದ್ದು ಗಾಯದ ಮೇಲೆ ಬರಿ ಎಳೆದಂತೆ ಆಗಿತ್ತು. ಇದೀಗ ಭಾರತ ತಂಡದ ಮಾಜಿ ಫುಟ್ಬಾಲ್ ಆಟಗಾರ ಚುನಿ ಗೋಸ್ವಾಮಿಯವರು ನಿಧನರಾಗಿದ್ದಾರೆ. ದೀರ್ಘಕಾಲದಿಂದ ಅನಾರೋಗ್ಯದಿಂದ ಬಳಲುತ್ತಿದ್ದ ಚುನಿ ಗೋಸ್ವಾಮಿಯವರು ಗುರುವಾರ ಕೋಲ್ಕತ್ತಾದಲ್ಲಿ ನಿಧನರಾಗಿದ್ದಾರೆ. ಗೋಸ್ವಾಮಿ ಅವರು 1962 ನಡೆದ ಏಷ್ಯನ್ ಗೇಮ್ಸ್ನಲ್ಲಿ ಚಿನ್ನದ ಪದಕ ಪಡೆದ ತಂಡದ ಕ್ಯಾಪ್ಟನ್ ಆಗಿದ್ರು. ಅಲ್ಲದೆ ಗೋಸ್ವಾಮಿಯವರು ಫಸ್ಟ್ ಕ್ಲಾಸ್ ಕ್ರಿಕೆಟ್ ಪಂದ್ಯಾವಳಿಗಳಲ್ಲಿ ಬಂಗಾಳವನ್ನ ಪ್ರತಿನಿಧಿಸುತ್ತಿದ್ರು. ಇವರ ನಾಯಕತ್ವದಲ್ಲಿ ಭಾರತದ ಫುಟ್ಬಾಲ್ ತಂಡ 1962 ನಡೆದ ಏಷ್ಯನ್ ಗೇಮ್ಸ್ನಲ್ಲಿ ಚಿನ್ನದ ಪದಕ ಪಡೆದುಕೊಂಡಿತ್ತು. ಅಲ್ಲದೆ ರನ್ನರ್ ಅಪ್ ಹಂತ ತಲುಪುವ ಮೂಲಕ 1964 ಏಷ್ಯನ್ ಕಪ್ ಪೂರ್ಣಗೊಳಿಸಿತು. ಇದಾದ 6 ತಿಂಗಳ ನಂತರ ನಡೆದಿದ್ದ ಮರ್ಡೇಕಾ ಫುಟ್ಬಾಲ್ನಲ್ಲಿ ಬರ್ಮಾ ವಿರುದ್ದ ಭಾರತ ಸೋಲು ಅನುಭವಿಸಿತ್ತು. ಚುನಿ ಅವರು ಸಕ್ಕರೆ ಕಾಯಿಲೆ ಒಳಗೊಂಡಂತೆ ಪ್ರಾಸ್ಟೇಟ್ ನರಗಳ ಸಮಸ್ಯೆ ಸೇರಿದಂತೆ ವಿವಿಧ ಅನಾರೋಗ್ಯ ಸಮಸ್ಯೆಗಳಿಂದ ಬಳಲುತ್ತಿದ್ದರು. ಬುಧವಾರ ಅವರನ್ನ ನಗರದ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಕಾರ್ಡಿಯಾಕ್ ಅರೆಸಿಟ್ನಿಂದಾಗಿ ಗುರುವಾರ ಸಂಜೆ 5 ಗಂಟೆಗೆ ಕೊನೆಯುಸಿರೆಳೆದಿದ್ದಾರೆ ಎಂದು ಅವರ ಕುಟುಂಬದ ಮೂಲಗಳು ಖಚಿತಪಡಿಸಿವೆ. ಗೋಸ್ವಾಮಿ ಅವರು 1957 ಅಂತಾರಾಷ್ಟೀಯ ಮಟ್ಟದ ಪಂದ್ಯಗಳನ್ನು ಆಡಲು ಶುರು ಮಾಡಿದ್ರು. ಅವರು 1964 27 ವರ್ಷದವರಾಗಿದ್ದಾಗಲೇ ಅಂತಾರಾಷ್ಟೀಯ ಫುಟ್ಬಾಲ್ ಪಂದ್ಯ ಆಡುವುದನ್ನು ನಿಲ್ಲಿಸಿದ ನಂತರ ರಾಷ್ಟೀಯ ತಂಡದ ದೊಡ್ಡ ಸ್ಟಾರ್ ಆಗಿದ್ರು. And you're watching News Alert. Facebook ali like maadi, YouTube ali subscribe maadi, share maadi, like maadi, comment maadi, Play Store ali app na download maadi, enjoy maadi. Ellarigoo olladagi, Jai Hind, Jai Bhuvaneshwar.